ನಮಸ್ಕಾರ ವಿಕ್ರೇಶ್ ಶುಭೋದಯ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶನಿವಾರದ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸ್ವಾಗತ ಅಂತ ಇದ್ದೀನಿ ಎಂದೇನಂತೆ ನಾನು ನಿಮ್ ದಿವ್ಯಾ ಉತ್ತಮ ರೀತಿಯ ಬಾಳ್ವೆಯಿಂದ ಅಷ್ಟೇ ದೇವರನ್ನ ತಲುಪೋದಕ್ಕೆ ಸಾಧ್ಯವಾಗೋದಿಲ್ಲ ಬದಲಿಗೆ ಅದರ ಜೊತೆಗೆ ಶುದ್ಧ ಭಕ್ತಿ ಅತಿ ಮುಖ್ಯ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿದಂತ ನುಡಿ ಮುತ್ತಿನೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ನಮ್ಮ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ ಅಲ್ವೆ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ಧಕರು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಅವರು ಗುರುಜಿ ನಮಸ್ಕಾರ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ನಮಸ್ಕಾರ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಮತ್ತು ನಮಸ್ಕಾರ ಗುರುಜಿ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಶನಿ ಪ್ರಭಾವದ ಕುರಿತು ತಿಳಿಸ್ಕೊಟ್ಟೆ ಕೊಡ್ತೀರಾ ಅಂತ ಗೊತ್ತು ಜೊತೆಗೆ ನಿನ್ನೆನೆ ಹೇಳ್ಬಿಟ್ಟಿದ್ರಿ ನಮ್ಗೆ ರಾಹುಕೇತುಗಳ ಕುರಿತು ಸ್ವಲ್ಪ ಮಾಹಿತಿ ನೀಡ್ಲಿದ್ದೀನಿ ಅಂತ ಏನ್ ಹೇಳ್ತಾ ಇದ್ದೀರಾ ದೈವಾನುಗ್ರ ಭಕ್ತ ಪ್ರಿಯರೇ ಎಲ್ಲರಿಗ ಬಾಂಧವರೇ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡಕ್ಕೆ ಇವತ್ತಿನ ದಿವಸ ರಾಹುಕೇತುಗಳ ಜನನ ಶನಿವಾರ ಶನಿ ಪ್ರಭಾವದಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಜಗತ್ತಲ್ಲಿ ಯಾರೂ ಎಲ್ಲಿ ಯಾವ ಮಾತಿ ಇದ್ದಿಲ್ಲೋ ವಿಶೇಷವಾಗಿ ತೋರಿಸದೇ ಇರತಕ್ಕಂಥ ವಿಚಾರಗಳನ್ನು ನಿಮಗೆಲ್ಲರಿಗೂ ತೋರಿಸಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ಯಾವುದನ್ನಾದರೂ ಕುರುಹು ಅಂದರೆ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಮನುಷ್ಯನಿಗೆ ಅನುಮಾನ ಅನ್ನೋದು ಇರುತ್ತೆ ಅನುಮಾನ ಅನ್ನೋದು ಕೇತು ರಾಹು ಅನ್ನೋದು ಕಳ್ಳ ವಿಶೇಷವಾಗಿ ಕುಜ ಅಂದರೆ ಅವನ ಹಿಡಿಯೋನು ಅಂತ ಹಿಡಿಯೋನು ಯಾರೋ ಪೊಲೀಸ್ ಆಗಿರ್ಬೋದು ಎಷ್ಟೋ ವಿಶೇಷವಾಗಿ ಸಿ ಎ ಡಿ ಆಫೀಸರ್ ಆಗಿರ್ಬೋದು ಯಾವುದೇ ಒಂದು ಕಳಿತನ ಪರಿವರ್ತನೆ ಮಾಡ್ತಕ್ಕಂಥವನಾಗ್ಬೋದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದ ಸಾಧನೆ ಅಂತಿರುತ್ತೆ ರಾಹು ಕೇತುಗಳ ಕಾಟ ಪ್ರತಿಯೊಬ್ಬ ಶನಿ ಎದ್ದೇ ಇರುತ್ತೆ ಆದರೆ ರಾಹು ಅನ್ನೋ ಕಳ್ಳ ಅನುಮಾನ ಪೆದ್ದರೋಗಂ ಅನುಮಾನಂ ಪೆದ್ದ ರೋಗಂ ಈ ಅನುಮಾನ ಅನ್ನೋವನ್ನ ಕಾಲಕ್ಕೆ ಅನುಮಾನ ದೂರ ಆಗೋವರೆಗೂ ಅನುಮಾನಿಸ್ತಾನೇ ಇರಬೇಕು ಪ್ರತಿಯೊಬ್ಬ ಮನುಷ್ಯನ ಸಹಜ ಗುಣ ಈ ಸಹಜ ಗುಣ ಹೇಗಿರುತ್ತೆ ಇಂಥ ಒಂದು ವಿಶೇಷವಾದ ಚಿತ್ರೀಕರಣ ಆಗಿರ್ತಕ್ಕಂಥವ್ರು ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲದೆ ಇರತಕ್ಕಂಥದ್ದು ಆದರೆ ಆಧ್ಯಾತ್ಮಿಕದಲ್ಲಿ ಇದನ್ನೆಲ್ಲ ಯಾಕೆ ತೋರಿಸ್ತಾರೆ ಕೊಳ್ಳೋದಲ್ಲ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರ್ಥ ಆಗಬೇಕಾದ್ರೆ ಕೆಲವೊಂದು ಸರಿ ಹೇಳ್ಬೋದು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ ನಂತರ ಆದರೆ ಅದೇ ವಿಶೇಷವನ್ನ ತೋರಿಸಿದಾಗ ಇನ್ನಷ್ಟು ಆನಂದ ಪಡ್ತೀರ ಯಾಕೆಂದ್ರೆ ಪ್ರತಿಯೊಂದು ಹೇಳಿ ತೋರಿಸಿ ಮಾಧ್ಯಮದ ಮುಖಾಂತರವಾಗಿ ಆಧ್ಯಾತ್ಮದಲ್ಲೂ ಅರವತ್ತರಿಂದ ಅರವತ್ತು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮುಗ್ಧ ಮನಸ್ಸುಗಳು ಆರು ವರ್ಷದ ವಿಶೇಷವಾಗಿ ಬಾಲಕರು ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಬ್ರಹ್ಮಾಂಡ ಲೋಕ ಮಾತ್ರ ಇಡೀ ವಿಶ್ವಾದ್ಯಂತ ಇವತ್ತಿನ ಇಂಥ ಒಂದು ವಿಶ್ವದಲ್ಲಿ ಬ್ರಹ್ಮಾಂಡ ಲೋಕ ಸತತವಾಗಿ ಐದು ವರ್ಷಗಳ ಕಾಲ ಪರಿಪೂರ್ಣತೆ ಮಾಡ್ತಾ ಇದೆ ಮಾರ್ಚ್ ಅಷ್ಟೊತ್ತಿಗೆ ಅಂದರೆ ಅರವೇ ಅನುಗ್ರಹ ಅದಕ್ಕೆ ದೈವಾನುಗ್ರಹ ಭಕ್ತಪ್ರಿಯರೇ ಅಂತ ಕರೆಯೋದು ದೈವಾನುಗ್ರಹ ಇದ್ದವರಿಗೆ ಮಾತ್ರ ಈ ಲಭ್ಯ ಎಷ್ಟೋ ಸರಿ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ರಾಹುಕೇತುಗಳ ಜನನ ಅಂತ ಕರೆದೆ ಯಾತಕ್ಕೆ ರಾಹುಕೇತುಗಳ ಜನನ ಅಂದರೆ ನಿನ್ನೆ ದಿವಸ ಹೇಳ್ತಾ ಇದ್ದೆ ಅಮೃತವನ್ನು ಕಡ್ದಾಗ ಆ ಅಮೃತವನ್ನು ಸಮುದ್ರದಿಂದ ನೆಗೆದಾಗ ಎಲ್ಲರಿಗೂ ಹಂಚಿದಾಗ ರಾಹು ವಿಶೇಷವಾಗಿ ಕೇತು ಆಗ್ತಾನೆ ರಾಹು ಎರಡು ಭಾಗ ಆದಾಗ ವಿಭಿನ್ನವಾಗಿ ಕೇತು ಆಗ್ತಾನೆ ಈ ವಿಭಿನ್ನವಾಗಿ ಆದಾಗ ವಿಶೇಷವಾಗಿರ್ತಕ್ಕಂಥ ಹತ್ತಗಳು ಏನಾಯಿತು ಹನ್ನೆರಡು ವಿಶೇಷವಾಗಿ ರಾಹು ಕೇತು ಜನನವಾಯಿತು ಏಳು ಜನ ಗ್ರಹ ಮಾತ್ರ ರಾಹು ಕೇಳು ಈ ಒಂಬತ್ತು ತತ್ವದಲ್ಲೇ ನಮ್ಮಲ್ಲಿ ಆಡ್ತಕ್ಕಂಥ ಜೀವಾಂಶ ಅದರಲ್ಲಿ ಊರ್ಧ್ವಕ ಪಾತಾಳ ಲೋಕ ಎಲ್ಲ ಲೋಕಗಳಿಗೂ ಅಧಿಪತಿಯಾಗಿರೋ ರಾಹುಕೇಗಳು ಇವತ್ತಿನ ದಿವಸ ದೈವತತ್ವಕ್ಕೂ ಹೌದು ರಾಕ್ಷಸ ತತ್ವಕ್ಕೂ ಹೌದು ಅದಕ್ಕೆ ರಾಹುಗೆ ಮೇಲ್ಭಾಗದಲ್ಲಿ ಹಾವಾಗಿರುತ್ತೆ ದೇಹ ವಿಶೇಷವಾಗಿ ದೇವತೆ ಆಗಿರುತ್ತೆ ಕೇತುಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮೇಲ್ಭಾಗ ಆಗಿರುತ್ತೆ ದೇಹವೆಲ್ಲ ಹಾವಾಗಿರುತ್ತೆ ಅದಕ್ಕೆ ರಾಹು ಕೇತುಗಳಲ್ಲಿ ರಾಹು ಯಾವಾಗ ತಲೆ ಎತ್ತಾನೋ ಯಾವತ್ತು ಕುಕ್ತಾನೋ ಯಾವ ಸಮಯಕ್ಕೆ ಕುಕ್ತಾನೋ ಗೊತ್ತಿರಲ್ಲ ಕೇತು ಬಾಡಿಸ್ತಾ ಇರ್ತಾನೆ ತೋರಿಸ್ತಾ ಇರ್ತಾನೆ ಬಿಸ್ಕೆಟ್ ಹಾಕ್ತಾ ಇರ್ತಾನೆ ಇಗೋ ಇಗೋ ಅಂತ ಎಳ್ಕೊಂಡು ಹೋಗ್ತಾನೆ ಇರ್ತಾನೆ ಅದಕ್ಕೆ ಆ ಬಾಲದಲ್ಲಿ ಆಡಿಸ್ತಾ ಇರ್ತಕ್ಕಂಥ ಸರಸ ಸಲ್ಲಾಪವನ್ನು ಮಾಡ್ತಕ್ಕಂಥ ಈ ಕುಜ ರಾಹು ಸಂಧಿ ರಾಹು ಬೃಹಸ್ಪತಿ ಸಂಧಿ ರಾಹು ಕೇತುಗಳ ಕಾಟ ಶನಿ ಶನಿದಶ ಸಮಯದಲ್ಲಿ ಶನಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ ಶನಿ ರಾಹು ಕೇತು ಕುಜ ಇಡೀ ಜೀವಮಾನದಲ್ಲಿ ಒಂಬತ್ತು ಗ್ರಹಗಳನ್ನ ನಡೆಸಿ ನಡೆದಾಡಿಸಿ ಯಾವ ಕಾಲಕ್ಕೂ ಎಲ್ಲರನ್ನೂ ಸರಿ ತಿದ್ದುಪಡಿಸಕ್ಕೋಸ್ಕರ ಸ್ಟ್ರಿಕ್ಟ್ ಆಫೀಸರ್ಸ್ ಆಗಿರ್ತಕ್ಕಂಥ ಇವರೆಲ್ಲ ಶನಿ ಪ್ರಭಾವದಲ್ಲಿ ಶನಿ ಶನೇಶ್ವರನು ಮಹಾವಿಷ್ಣು ಮಾಯೆಯಲ್ಲಿ ಇವರೆಲ್ಲ ತೊಡಗಿರ್ತಾರೆ ನಿಜವಾಗಲೂ ಪ್ರತಿಯೊಂದು ಕಾರಣಜನ್ಮವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಇದನ್ನೆಲ್ಲ ಆಡಿಸ್ತಕ್ಕಂಥ ಲೀಲೆಗಳು ನಾವೆಲ್ಲ ಆಡಿಸ್ತಕ್ಕಂಥವ್ರು ವಿಶೇಷವಾಗಿ ಆ ಸೂತ್ರಧಾರ ಪಾತ್ರಧಾರಿಗಳು ನಾವು ಭಗವಂತ ನಿಷ್ಠೆಯಲ್ಲಿ ಯಾವತ್ತಿದ್ರೂ ಜೀವಂತವಾಗಿ ಆಡ್ತಾನೇ ಇರಬೇಕು ಯಾವತ್ತರಿಗೂ ಅವನು ನಿಲ್ಲಿಸೋವ್ರಿಗೂ ಕೀ ಕೊಡ್ತಾನೆ ಆಡ್ತಾ ಇರ್ತೀವಿ ಥರ ಕೀ ಯಾವತ್ತು ನಿಲ್ಲಿಸ್ತಾನೋ ರಿಪೇರಿ ಯಾವಾಗತ್ತೋ ಅವಾಗ ದೋಷಗಳು ಅಂತ ಜ್ಞಾಪಕ ಇಟ್ಕೋಬೇಕು ಅದು ರಾಹುದಾವು ಕುಜಂದಾಗ್ಬೋದು ಕೇತುದಾಗ್ಬೋದು ಇಲ್ಲ ಸಾಕ್ಷಾತ್ ಶನೇಶ್ ಚೆನ್ನಾಗಿ ಶನಿ ಮಹಾರಾಜನೇ ಆಗಿರ್ಬೋದು ಗೊತ್ತಿಲ್ಲ ಅದಕ್ಕೆ ರಾಜ ಇತಿ ಮಂತ್ರಿ ಮಂತ್ರಿ ಇತಿ ಪ್ರ ಅಂತ ಆ ಪ್ರಜೆಗಳೇ ಆಗಿರ್ತಕ್ಕಂಥ ನೀವೆಲ್ಲ ಮಂತ್ರಿ ಹಾಗೆ ಕೇಳಬೇಕು ಮಂತ್ರಿ ಇಷ್ಟ ಕಾರ್ಯಗಳನ್ನ ಯಾವತ್ತು ರಾಜನ ಪಾಲನೆಯಲ್ಲಿ ಹೇಳ್ತಾ ಹೋಗ್ತಾನೆ ರಾಜನು ಕೇಳದೆ ಇದ್ರೆ ರಾಜನ್ನು ದಂಡಿಸ್ತಾನೆ ಅದು ಶತಸಿದ್ಧ ಅದಕ್ಕೆ ಬಂದು ದೊಡ್ಡ ಸೇನಾಧಿಪತಿ ಅದಕ್ಕೆ ಸಮುದ್ರದಲ್ಲಿ ವಿಶೇಷವಾಗಿ ಭೂಗರ್ಭ ಸಂಭೂತಂ ಪ್ರಣಮಾಮಿ ದಿವಾಕರಂ ಆ ಭೂಗರ್ಭವನ್ನ ಸಮಮಾನವಾಗಿ ನೋಡ್ತಕ್ಕಂಥವನು ಸೂರ್ಯ ಒಬ್ಬನೇ ಅದಕ್ಕೆ ಸೂರ್ಯ ಒಬ್ಬನೇ ಇಂಥ ರಾಹುಕಗಳ ಕಾಟದಿಂದ ವಿಮೋಚನೆಯನ್ನು ಕೊಡ್ತಕ್ಕಂಥವನು ಅಧಿಕಾರವನ್ನು ಚಲಾಯಿಸ್ತಕ್ಕಂಥವನು ಶನಿಗೆ ಕೂಡ ವಿಶೇಷವಾಗಿ ಪ್ರಭಾವ ಬೀರ್ತಕ್ಕಂಥವನು ಆ ಸೂರ್ಯನಾರಾಯಣ ಅದಕ್ಕೆ ಸೂರ್ಯನ ನಾರಾಯಣ ಸ್ವರೂಪದಲ್ಲಿ ಹೋಲಿಸಿ ಸ್ವತಃ ನಾರಾಯಣನಾಗಿರುವ ಸೂರ್ಯನಿಗೆ ಸಾರ್ತಿ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಕರ ಮತ್ತು ಕರ್ಕಾಟಕ ಆ ಇಬ್ಬರು ದ್ವಾರಪಾಲಕರಾಗಿರ್ತಾರೆ ಸಾರ್ತಿ ಆಗಿರ್ತಕ್ಕಂಥ ಅರುಣೇಶ್ವರ ಅದಕ್ಕೆ ಅರುಣ ದಯ ಅದಕ್ಕೆ ಅರುಣ ದಯವನ್ನು ತೋರಿಸಿದಾಗ ಅರುಣೋ ದಯ ಆಗತ್ತೆ ಇಂಥ ಒಂದು ದಯಾ ದಾಕ್ಷಿಣ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವ ಸೂರ್ಯ ಹುಟ್ತಾನೆ ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್ ಆ ಕಡೆ ಮುಳುಗ್ತಾನೆ ಶಿಷ್ಯನ ಬರ್ತಾನೆ ಚಂದ್ರನಂಸ ಶಶಿಶೇಖರಂ ಭೂಷಣಂ ಶಾಂತಿಕ್ರಿಯಾ ಸೋ ಜಾಯತ ಚಂದ್ರ ಅದಕ್ಕೆ ಮ ಮನಸ್ಸನ್ನ ಶಾಂತಿಸ್ತಕ್ಕಂಥ ಶನೇಶ್ವರ ಅದಕ್ಕೆ ತಿಳಿಯಾಗಿರ್ತಕ್ಕಂಥ ಕತ್ಲು ಬೆಳಕಲೆ ಮಧ್ಯದಲ್ಲಿ ನಮ್ಮ ಜೀವ ಒದ್ದಾಡ್ತಿರುತ್ತೆ ವಿಲ ವಿಲ ಮೀನು ನೀರಲ್ಲಿ ಹಾಕಿರ್ತೀವಿ ನೀರಲ್ಲಿ ಆನಂದವಾಗಿರುತ್ತೆ ಸ್ವಲ್ಪ ಹಿಂಗೆ ತೆಗೆದಾಕಿದ್ರೆ ಕೆಲವು ಪರವಾಗಿಲ್ಲ ಬದುಕತ್ತೆ ಕೆಲವೊಂದು ಎಷ್ಟೋ ವರ್ಷಕ್ಕೆ ಅನುಗ್ರಹ ಅಂದ್ರೆ ಕೆಲವೊಂದು ಮೀನುಗಳಿಗೆ ಜೀವಂತ ಅಂದ್ರೆ ನಾಲ್ಕು ವರ್ಷಗಳ ಕಾಲ ಬದುಕಿರುತ್ತೆ ಭೂಮಿ ಮೇಲೆ ಅಂದ್ರೆ ನೀರಿಲ್ಲದೆ ಬದುಕಿರುತ್ತೆ ಅದೆಲ್ಲ ಮಣ್ಣಿನ ಬದ್ಧೆ ಒದ್ದೆ ಬದುಕಿರುತ್ತೆ ಕೆಲವೊಂದು ಇಂತಿಷ್ಟು ಗಂಟೆಗಳ ಕಾಲ ಬರುತ್ತೆ ನೀರನ್ನು ಬಿಟ್ಟು ಅಂತ ಕೆಲವೊಂದು ನೀರು ಬಿಟ್ಟೇ ಬರೋಕ್ಕಾಗಲ್ಲ ತೆಗೆದು ಬಿಸಾಕ ತಕ್ಷಣ ಸತ್ತು ಹೋಗುತ್ತೆ ಅದಕ್ಕೆ ಒಂದೊಂದು ಮೀನು ಯಾವ್ಯಾವ ಸಮಯಕ್ಕೆ ಯಾವ್ಯಾವ ರೀತಿ ಅದ್ದಾಡುತ್ತೋ ಹಾಗೆ ವಿಲವಿಲ ಅಂತ ಒದ್ದಾಡ್ತಾ ನಮ್ಮ ಜೀವನದಲ್ಲಿ ರಾಹುಕೇತುಗಳ ಸಂಬಂಧದಲ್ಲಿ ಬದುಕಲೇಬೇಕಾಗಿರ್ತಕ್ಕಂಥ ಈ ಶನಿ ಪ್ರಬಲ್ಯ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲ ಹೇಳಬೇಕು ಅನ್ನೋ ವಿಚಾರಕ್ಕಿಂತ ತೋರಿಸ್ತಕ್ಕಂಥ ವಿಧಿವಿದತ್ತು ಅಂದ್ರೆ ಇವತ್ತಿನ ದಿವಸ ರಾಹು ಬೃಹಸ್ಪತಿ ಸಂಧಿ ಹೋಮ ಅಂದ್ರೆ ರಾಹುಗೂ ಗುರುಗೂ ಸಂಧಿ ಇದ್ದಾಗ ಮನೆಯಿಂದ ಮಕ್ಕಳು ದುಡ್ಡಿದಾಗ ವಿಶೇಷವಾಗಿ ಗುರುಬಲ ಬಂದಾಗ ಮಕ್ಕಳ ಮತ್ತೆ ಸೇರಿಸಿ ಕಾಪಾಡುತ್ತೆ ಕಾಪಾಡೋ ಸಮೇತ ಅಧಿಕಾರಿ ಗುರುಗಳಾಗಿದ್ದಾಗ ನಮ್ಮ ಗುರುಗಳ ಬಲದಿಂದ ನಾವು ಕಾಪಾಡ್ಕೋಬಹುದು ಅನ್ನೋದು ಗುರುಬಲ ಅಂತ ಒಂದು ರಾಹುನ ಎಂಥ ಒಂದು ಬಿರುಗಾಳಿ ಬಂದ್ರು ಸಂದಿಗ್ನ ಕಾಲದಿಂದ ಪಾರು ಮಾಡ್ತಕ್ಕಂಥ ಆ ಸಂದಿಗ್ನ ಕಾಲ ಪರಿವರ್ತನೆ ಇರ್ತಕ್ಕಂಥ ಶಾಂತಿ ಇರ್ತಕ್ಕಂಥ ತಿಳಿ ಗಾಳಿಯೇ ಗುರುಬಲ ಅದಾದ್ಮೇಲೆ ರಾಹು ಕುಜ ಕುಜ ಏನು ತಿಟ್ಕೊಳ್ತೀವಿ ಕುಜನಗೂ ರಾಹುಗೆ ಅಂದ್ರೆ ಕಳ್ಳ ಪೊಲೀಸ್ ಆಟ ಕಳ್ಳ ಪೊಲೀಸ್ ಆಟದಲ್ಲಿ ತಂದು ದಿವಸ ರಾಹು ಓಡ್ತಾ ಇರ್ತಾನೆ ಕೇತು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲ ಕೆಲವೊಂದು ಸಮಯದಲ್ಲಿ ಕೇತುನ ವಿಶೇಷವಾಗಿರ್ತಕ್ಕಂಥ ರಾಹು ಜೊತೆನೇ ಸೇರ್ಬಿಟ್ಟಾಗ ಆ ಕುಜನಗ ಏನು ಕೊಲೆನೇ ಮಾಡ್ಬಿಡ್ತಾರೆ ಅಂದ್ರೆ ಎಷ್ಟೋ ಜನ ದರೋಡೆಕೋರರು ದೊಡ್ಡ ಪೊಲೀಸ್ ಪೊಲೀಸ್ಗಳನ್ನೇ ಮುಗಿಸ್ತಕ್ಕಂಥ ವಿಚಾರಗಳು ನಡೆಯುತ್ತೆ ಅದಕ್ಕೆ ಹೇಳೋದು ಜೀವನ ಅನ್ನೋದು ಈಜ ರಾಹು ಕೇತುಗಳ ಮಧ್ಯದಲ್ಲಿ ಶನೇಶ್ಚನ ಪ್ರಭಾವದಲ್ಲಿ ಪ್ರತಿಯೊಬ್ಬರ ಮನುಷ್ಯ ಜೀವನ ನಿಮಗೆ ಎರಡು ದೃಶ್ಯಗಳನ್ನು ತೋರಿಸ್ತೀನಿ ದೃಶ್ಯಗಳನ್ನ ನೋಡ್ತಾ ಇದ್ದೀ ಏನೋ ಚಿತ್ರ ಅನ್ಕೊಂಡ್ಬಿಟ್ಟು ಲಕ್ಷಣ ಕುಕುರಿಸ್ತಕ್ಕಂಥ ವಿಚಾರ ಎಲ್ಲ ಗಮನ ಇಟ್ಟು ನೋಡಬೇಕು ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು ಮ ಜೀವನದಲ್ಲೂ ಹೇಗೆ ಇರುತ್ತೆ ಅಂತ ಅದೇನು ಅಂತ ತಿಳಿಸ್ಕೊಡೋಕ್ಕೆ ನೀವು ನೋಡಿ ಕಾಯ್ತಾ ಇರಬೇಕು ಅದನ್ನು ನೋಡಿ ಆನಂದಿಸಬೇಕು ಯಾಕೆಂದರೆ ಚಿತ್ರಗಳು ಸಾಧಾರಣವಾಗಿ ತಗೋತಾರೆ ಅಂತಲ್ಲ ಮಾಡೋದು ನಿಜ ಮಾಡಿದಾಗ ಅದನ್ನು ತೋರಿಸೋ ಪ್ರತಿಫಲ ಆರಿಸ್ಕೊಂಡು ತೋರಿಸೋದೇ ಗುರುಬಲ ಅದಕ್ಕೆ ನಾನು ಪರಿಪೂರ್ಣವಾಗಿ ನಿಮ್ಮೆಲ್ಲರಿಗೂ ತೋರಿಸ್ತಕ್ಕಂಥ ಅವಕಾಶ ಇದ್ದಾಗ ಉಪಯೋಗಿಸ್ಕೊಂಡು ನೀವು ನೋಡಿದಾಗ ನೀವು ಆನಂದ ಅದು ನಿಜವಾದ ಸಾರ್ಥಕತೆ ಬ್ರಹ್ಮಾಂಡ ಲೋಕದ ವಿಶೇಷ ಏನಂತೀರಾ ಯಾವುದೋ ಭಾವನೆಯಲ್ಲಿ ಯಾವುದೋ ವಿಶೇಷವನ್ನು ಯಾವುದೋ ರೀತಿಯಲ್ಲಿ ನೋಡಿದ್ರೆ ಪ್ರಯೋಜನವಿಲ್ಲ ಇದೇ ಮಾನವಾಂತ ಧರ್ಮೋ ರಕ್ಷತೆ ರಕ್ಷಿತ ಕೂತ್ಕೊಂಡಿರಿ ಬಂದೆ ಏನ್ ತೋರಿಸ್ತೀನಿ ಹೇಗ್ ತೋರಿಸ್ತೀನಿ ನೋಡ್ತಾ ಇರ್ಬೇಕು ಆಟ ಆಡ್ತಾರು ವಯಸ್ಸಾದ ತಾತನವ್ರಿಗೂ ಎಲ್ಲರೂ ನೋಡ್ತಕ್ಕಂತ ಏಕೈಕ ಶನಿವಾರದಂದು ಹಾಫ್ ಡೇ ಕುರು ಪರವಾಗಿಲ್ಲ ನೋಡ್ದಾಗ ಕೂತ್ಕೊಳ್ಳಿ ಆನಂದ ಪಡಿ ಕಾಯ್ತಾರೆ ಬಂದ ಗುರುಜಿ ಒಂದೊಂದು ಗ್ರಹಗಳ ಪ್ರಭಾವ ಕೂಡ ನಮ್ಮ ಮೇಲ್ ಬೀರಿದ್ರೆ ಯಾವ ರೀತಿಯ ಬದಲಾವಣೆಗಳಾಗತ್ತೆ ಅಂತ ಹೇಳ್ತಾ ಯಾವುದೋ ಒಂದು ದೃಶ್ಯಾವಳಿ ತೋರಿಸ್ತೀನಿ